ಈಗಾಗಲೇ ನಿಮಗೆ ಹೈ ರಿಸ್ಕ್ ಇರುವಂತ ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅಂತ ಹೇಳಿ ನಿಮ್ಮ ನಿಮ್ಮ ಜಿಲ್ಲೆಗಳ ಮಾಹಿತಿಯನ್ನ ಕೂಡ ಕೊಡ್ತಾ ಇದೀವಿ. ಹೈ ರಿಸ್ಕ್ ಯಾವ ಜಿಲ್ಲೆ ಇದೆ, ನೀವು ಅಲ್ಲಿದ್ರೆ ನೀವು ಯೋಚನೆ ಮಾಡ್ಕೊಳ್ಳಿ ಆ ಜಿಲ್ಲೆಗಳ ಪರಿಸ್ಥಿತಿ ಏನು ಅಂತ ಹೇಳಿ. ಈಗ ಕಲಬುರಗಿಗೆ ಕರ್ಕೊಂಡು ಹೋಗ್ತಾ ಇದೀನಿ. ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ ಹೀಗಿದೆ, ಇಲ್ಲಿರುವಂತ ಒಟ್ಟು ಸೋಂಕಿತರ ಸಂಖ್ಯೆ 2103 ಇದೆ. ಸೊ ಒಟ್ಟು ಈಗ ಸಕ್ರಿಯ ಕೇಸ್ಗಳು 590 ಇದೆ. ಸೊ ಡಿಸ್ಚಾರ್ಜ್ ಆಗಿರೋದು 1477. ಸೊ ದಟ್ಸ್ ಎ ಡ್ಯಾಮ್ ಗುಡ್ ಡಿಸ್ಚಾರ್ಜ್ ಆಗಿರುವಂತ ನಂಬರ್ಸ್ಗಳು. ಬಟ್ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ, ಅದು ತುಂಬಾ ಡೇಂಜರಸ್ ಆಗಿ ಕಾಣಿಸುತ್ತೆ. 36 ಸಾವು ಇಲ್ಲಿಯವರೆಗೂ ಆಗಿದೆ. 590 ಸಕ್ರಿಯ ಕೇಸ್ಗಳಿದೆ, 2103 ಸೊ ಒಟ್ಟು ಸೋಂಕಿತರು. ಸೊ ಈಗ ಅದು ಬಿಟ್ಟಾಕಿ ಈಗ ಸಕ್ರಿಯ ಕೇಸ್ಗಳು 590 ಇರೋದನ್ನ ಗಮನಿಸ್ಕೊಳ್ಳಿ. 36 ಸಾವಿನ ಸಂಖ್ಯೆಯನ್ನ ನೋಡಿ, ಅವು ಎರಡು ನಂಬರ್ಸ್ಗಳನ್ನ ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ. ಸೊ ಹಾಗಾಗಿನೇ ಕಲಬುರಗಿ ಕೂಡ ಡೇಂಜರ್ ಪೊಸಿಷನ್ ಅಲ್ಲಿ ಬಂದು ತಲುಪ್ತಾ ಇದೆ. ಆರಂಭದಲ್ಲಿ ಇಲ್ಲಿ ಶುರುವಾಗಿದೆ ತಬ್ಲಿಗಿಗಳ ಕಾಟ ಶುರುವಾಯಿತು, ಅದಾದ ನಂತರ ಅದು ಕಡಿಮೆ ಆಯಿತು ಅನ್ನೋ ಅಷ್ಟರಲ್ಲಿ ವಿಪರೀತವಾಗಿ ಹೆಚ್ಚಾಗಕ್ಕೆ ಶುರುವಾಯಿತು. ಅದು ಮಹಾರಾಷ್ಟ್ರದ ಕಂಟಕ ಮತ್ತು ಆ ಕಡೆಗೆ ಆಂಧ್ರದಿಂದ ಕಂಟಕ, ಇವೆರಡೂ ಕೂಡ ಕಲಬುರಗಿಗೆ ಕಾಡೋಕೆ ಶುರುವಾಯಿತು. ಇನ್ನು ದಿನೇ ದಿನೇ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಸೊ ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಮಾಹಿತಿಗಳು ಯಾರಿಗೂ ಕೂಡ ಸಿಗ್ತಾ ಇಲ್ಲ. ನಿಗೂಢ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದಿಂದ ಒಳಗೊಳಗೆ ಕದ್ದು ಕದ್ದು ಬಂದ್ರಲ್ಲ, ದಾರಿ ತಪ್ಪಿಸ್ಕೊಂಡು ಕಳ್ಳ ದಾರಿಯಲ್ಲೆಲ್ಲ ಬಂದ್ರಲ್ಲ, ಅದರ ಪರಿಣಾಮ ಇದು. ಸೊ ಜಿಲ್ಲೆಯಲ್ಲಿ 15 ದಿನ ಕರ್ಫ್ಯೂ ಹೇರಲು ಮನವಿಯನ್ನು ಮಾಡ್ಕೊಳ್ಳಾಗ್ತಾ ಇದೆ. ಕಾರಣ ವಿಪರೀತವಾಗಿ ಹೋಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ 15 ದಿನ ಕರ್ಫ್ಯೂ ಹೇರೋಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕರ್ಫ್ಯೂ ಅಲ್ಟಿಮೇಟ್ಲಿ ಇಟ್ಸ್ ಎ ಲಾಕ್ಡೌನ್, ಅದಕ್ಕೊಂದು ಇನ್ನೊಂದು ಮತ್ತೊಂದು ಶಬ್ದವನ್ನು ಬಳಸ್ಕೊಳ್ಬೇಕು. ರಾಜ್ಯ ಸರ್ಕಾರಕ್ಕೆ ಕಲಬುರಗಿ ಜಿಲ್ಲಾಡಳಿತ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಸೊ ಕರ್ಫ್ಯೂ ಮತ್ತು ಲಾಕ್ಡೌನಿಗೆ, ಲಾಕ್ಡೌನ್ ಅಂತಂದ್ರೆ ನಿಮ್ಗೆ ಅಟ್ಲೀಸ್ಟ್ ಅಲ್ಲಿ ಓಡಾಡೋಕ್ಕಾದರೂ ಇರುತ್ತೆ. ಕರ್ಫ್ಯೂ ಇರ್ಬಿಟ್ರೆ ಆಚೆ ಬರುವಂಗೂ ಇಲ್ಲ, ಸೇರ್ಕೊಳ್ಳೋಂಗೂ ಇಲ್ಲ. ಸೊ ಅದು ಮಾತ್ರ ತುಂಬ ಕಷ್ಟ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಕಲಬುರಗಿ ಜಿಲ್ಲಾಡಳಿತ ಮನವಿಯನ್ನು ಮಾಡಿಕೊಂಡಿದೆ. ಆ ನಿಟ್ಟಲ್ಲಿ ಬುಧವಾರದಿಂದ ಮೊದಲ ಹಂತದಲ್ಲಿ ಒಂದು ವಾರ ಕರ್ಫ್ಯೂವನ್ನು ಜಾರಿ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದಾರೆ. ಸೇಮ್ ಈಗ ಏನು ಬೆಂಗಳೂರಿನಲ್ಲಿದೆಯೋ ಅದೇ ರೀತಿ ಆದಂತಹ ಪರಿಸ್ಥಿತಿ ಬುಧವಾರದಿಂದ. ಸೊ ಸೋಂಕು ನಿಯಂತ್ರಣಕ್ಕೆ ಬಾರದಿದ್ರೆ ಕರ್ಫ್ಯೂ ಅನ್ನು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಸೊ ಮೊನ್ನೆ ಇದನ್ನ ಘೋಷಣೆ ಮಾಡಿದಾಗಲೇ ಕೂಡ ಇದನ್ನ ಅನ್ಕೊಳ್ತಾ ಇದ್ವಿ, ಈ ಸಮಸ್ಯೆ ಸೋಮವಾರ ಕಾಣಿಸಿಕೊಳ್ಳುತ್ತೆ, ಜನ ವಲಸೆ ಹೋಗ್ತಾರೆ ಡೆಫಿನೆಟ್ ಆಗಿ ಅಂತೇಳಿ. ನೋಡಿ ಅಲ್ಲಿ ಇಲ್ಲಿಯವರೆಗೂ ಬೆಳಗ್ಗೆಯಿಂದ ನಿಮಗೆ ಸರಿ ಸುಮಾರಾಗಿ ಟೈಮ್ ಇವತ್ತು ಓಪನ್ ಆದಾಗ 5 ಗಂಟೆಗೆ ಇವತ್ತು ಕರ್ಫ್ಯೂ ಮುಗಿದಿದ್ದು, 5 ರಿಂದ ಇಲ್ಲಿಯವರೆಗೂ ಟೈಮನ್ನು ತಗೊಂಡ್ರೆ ನಿಮಗೆ 4 ರಿಂದ 5 ಗಂಟೆ ಟೈಮ್ ಸಿಗುತ್ತೆ. 4 ರಿಂದ 5 ಗಂಟೆಯಲ್ಲಿ ಜನ ಹೋಗಿರೋದು 20,000. ಮೈಸೂರು ರೋಡಿಂದಿದ್ದು ನೋಡಿ ಯಾವ ರೀತಿಯಾಗಿದೆ. ಎಲ್ಲರೂ ಕೂಡ ಲಾಕ್ಡೌನ್ ಆಗುತ್ತೆ ಅಂದ ತಕ್ಷಣ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಮತ್ತೆ ಲಾಕ್ಡೌನ್ ಎಲ್ಲವೂ ಕೂಡ ಮುಗಿದ ತಕ್ಷಣ ಮತ್ತೆ ಇದೇ ಜನ ವಾಪಸ್ ಬರ್ತಾರೆ. ಸೊ ಇದೇ ಡೇಂಜರ್ ಅಂತ ಹೇಳೋದು. ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅವ್ರಿಗೆ ಯಾರಿಗೂ ಇಲ್ಲ, ತಮ್ಮ ತಮ್ಮದು ಮಾತ್ರ ತಮ್ಮ ತಮ್ಮವ್ರಿಗೆ. ಅವ್ರಿಗೆ ಯೋಚನೆ, ನಾನು ಹೋಗ್ತೀನಿ ನಾನು ಬರ್ತೀನಿ ಅಂಥೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ ಅನ್ನೋದು ತಲೆಯಲ್ಲಿ ಬರಲ್ಲ. ಈ ಸ್ವಾರ್ಥತೆ ಏನು ಬರ್ತಾ ಇದೆ ನಮಗೆ, ಅದರ ಪರಿಣಾಮನೇ ಇದು. ಅದಕ್ಕೆ ಕೇಳ್ತಾರೆ ಅವರು, ನಾನು ಸಾಯ್ಬೇಕಾಗಿದ್ರೆ ನನಗೆ ಕೊರೋನಾ ಬರಬೇಕಾ ಅಂತೇಳಿ ಅವ್ರಿಗೆ ಸಹಜವಾಗಿ ಬರೋ ಪ್ರಶ್ನೆ ಅದು. ಎತ್ತೇ ಎತ್ತಾರೆ, ನಿಮ್ಮ ಮನೆಯಲ್ಲಿ ನೀವು ಇದ್ದರೆ ಯಾರಿಗ್ರಿ ಬರುತ್ತೆ ಕೊರೋನಾ, ಹುಷಾರಾಗಿರಿ ಅಂತ ಹೇಳಿದ್ರು ಕೇಳಲ್ಲ. ಈಗ ನೋಡಿ ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಮೈಸೂರಲ್ಲಿ ಮೊದಲೇ ಪರಿಸ್ಥಿತಿ ಹೆಚ್ಚಾಗ್ತಾ ಹೋಗ್ತಾ ಇದೆ, 0 ಬಂದಿದ್ದದು, ಅದು ಮತ್ತೆ ಈಗ ಏರಿಕೆ ಆಗ್ತಾ ಇದೆ. ನೀವು ಅಲ್ಲಿಗೆ ಹೋಗ್ತೀರಾ, ನಿಮ್ಮನ್ನು ಅವರು ಟ್ರೇಸ್ ಮಾಡಬೇಕು. ದಯವಿಟ್ಟು ಆಯಾ ಜಿಲ್ಲೆಗಳಲ್ಲಿರುವಂಥ ಜಿಲ್ಲಾಧಿಕಾರಿಗಳೇ ದಯವಿಟ್ಟು ಗಮನಿಸ್ಕೊಳ್ಳಿ, ಈ ರೀತಿ ಯಾರೇ ಬಂದರೂ ಕೂಡ ಅವ್ರನ್ನ ಕ್ವಾರಂಟೈನ್ ಮಾಡಿ ಅವರ ದುಡ್ಡಲ್ಲೇ ಅವರು ಕ್ವಾರಂಟೈನ್ ಆಗೋ ರೀತಿಯಲ್ಲಿ ಮಾಡಿ, ಇಲ್ಲಾಂತಂದರೆ ವಿಪರೀತವಾಗಿ ಹಳ್ಳಿಗಳಿಗೆ ಸಮಸ್ಯೆ ಉಂಟಾಗ್ಬಿಡುತ್ತೆ. ಬೆಂಗಳೂರಿನ ಪರಿಸ್ಥಿತಿ ಹಳ್ಳಿಗಳಿಗೆ ಬರಬಾರ್ದು ಅನ್ನೋದೇ ನಮ್ಮ ಕಳಕಳಿ ಅಷ್ಟೇ, ಅದಕ್ಕಿಂತಲೂ ಇನ್ನೇನು ಹೇಳಲ್ಲ ನಾವು. ಜಿಲ್ಲಾಧಿಕಾರಿಗಳೇ ದಯವಿಟ್ಟು ಗಮನಿಸ್ಕೊಳ್ಳಿ. ಈಗಾಗಲೇ ಹೊರಟು ಬಿಟ್ಟಿದ್ದಾರೆ ಅವರು ಬೆಳಗ್ಗೆಯಿಂದಲೂ ಕೂಡ, ಎಲ್ಲೆಲ್ಲಿಗೆ ಹೋಗ್ತಾರೆ ಎಲ್ಲೆಲ್ಲಿ ಹೋಗುತ್ತಾರೋ ಗೊತ್ತಿಲ್ಲ. ಇಲ್ಲಿಂದ ಹೋಗೋ ಸಂಖ್ಯೆ ಈ ರೀತಿಯಾಗಿ ಕಾಣಿಸ್ತಾ ಇದೆ, 20,000. ಆದರೆ ನಿಮ್ಮ ನಿಮ್ಮ ಹಳ್ಳಿಗಳಿಗೆ ಬಂದಾಗ ಅವರ ಸಂಖ್ಯೆ ಒಂದು 10-15 ಜನ ಕಾಣಿಸ್ಕೊಳ್ತಾರೆ. ಭಾಳ ಏನೂ ಆಗಲ್ಲ, ಅವರನ್ನು ಇಷ್ಟು ಕ್ವಾರಂಟೈನ್ ಮಾಡಿ ಹಾಕ್ತಾ ಇರಿ, ಏನೂ ಸಮಸ್ಯೆ ಆಗಲ್ಲ. 14 ದಿನ ಇರಲಿ ಅವರು, ಇಲ್ಲ ಟೆಸ್ಟ್ ಮಾಡಿಸ್ಕೊಳ್ಳಿ, ಆಮೇಲೆ ನೆಗೆಟಿವ್ ಬಂದರೆ ಒಳಗಡೆಗೆ ಸೇರಿಸ್ಕೊಳ್ಳಿ. ಸೊ ಅಲ್ಲಿವರೆಗೂ ಅವರನ್ನು ಒಳಗಡೆಗೆ ಸೇರಿಸ್ಕೊಳ್ಬೇಡಿ. ನಿಮ್ಮ ಹಳ್ಳಿ ಡೇಂಜರಿಗೆ ಹೋಗಿ ತಲುಪುತ್ತೆ. ಕೇರ್ಫುಲ್ ಆಗಿರಿ, ಅಲರ್ಟ್ ಆಗಿರಿ, ಹುಷಾರಾಗಿರಿ. ನಿಮ್ಮ ಜವಾಬ್ದಾರಿ ನೀವು ತಗೊಳ್ಳಿ ನಿಮ್ಮ ಹಳ್ಳಿಗಳ ಬಗ್ಗೆ. ಇನ್ಯಾರು ಬರಲ್ಲ ನಿಮ್ಮ ರಕ್ಷಣೆ ಮಾಡೋಕ್ಕೆ. ಬೆಂಗಳೂರಿನಲ್ಲಿ ಎಲ್ಲ ಆಸ್ಪತ್ರೆಗಳಿದ್ದಾವೆ, ಎಲ್ಲ ಮೆಡಿಕಲ್ ಫೆಸಿಲಿಟಿ ಇದೆ ಅಂದಾಗಲೂ ಕೂಡ ಇಲ್ಲಿ ಜನ ಏನೂ ಸಿಗಲಾರ್ದೆ ಬಾಯ್ ಬಾಯ್ ಪಡ್ಕೊಂಡ್ರು. ಇನ್ನು ಹಳ್ಳಿಗಳಲ್ಲಿ
ಏನೇನೂ ಇಲ್ಲ. ಇರೋ ಒಂದಿಷ್ಟು ತಾಲೂಕು ಆಸ್ಪತ್ರೆಗಳಿದ್ದಾವೆ, ಆರೋಗ್ಯ ಕೇಂದ್ರಗಳಿದ್ದಾವೆ, ಅಷ್ಟು ಬಿಟ್ಬಿಟ್ರೆ ಇನ್ನೇನೂ ಇಲ್ಲ. ಒಂದು 10-15 ಕೇಸ್ಗಳು ಹೆಚ್ಚಿಗೆ ಬಂದರೂ ಕೂಡ ಅಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಹಳ್ಳಿಗಳಲ್ಲಿ. ದಯವಿಟ್ಟು ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ, ಅವಕಾಶವನ್ನು ಮಾಡಿಕೊಡಬೇಡಿ. ಅವರನ್ನು ಕ್ವಾರಂಟೈನ್ ಮಾಡಿ, ಅವರದೇ ದುಡ್ಡಲ್ಲಿ ಅವರನ್ನು ಕ್ವಾರಂಟೈನ್ ಮಾಡಿ. ಸೊ ಈ ಸಮಸ್ಯೆಯನ್ನು ತಂದು ಇಡಬೇಡಿ ಹಳ್ಳಿಗಳಿಗೆ. ದಯವಿಟ್ಟು ದಯವಿಟ್ಟು ದಯವಿಟ್ಟು, ನಮ್ಮ ಕಳಕಳಿ ಇದು, ಪಬ್ಲಿಕ್ ಟಿವಿಯ ಕಳಕಳಿ ಇಷ್ಟೇ. ಹಳ್ಳಿಗಳಲ್ಲಿ ಹಳ್ಳಿಗಳ ಜನರೇ ಜಾಗೃತರಾಗಿ, ಹಳ್ಳಿಗಳಲ್ಲಿರುವಂಥ ಗ್ರಾಮ ಪಂಚಾಯಿತಿ ಸದಸ್ಯರೇ, ಅಧ್ಯಕ್ಷರೇ, ಅಲ್ಲಿರುವಂಥ ಪಿ ಡಿ ಒಗಳೇ, ನಮ್ಮ ಕಳಕಳಿ ಇಷ್ಟೇ ಪಬ್ಲಿಕ್ ಟಿವಿ ಇದು. ದಯವಿಟ್ಟು ಅಲರ್ಟ್ ಆಗಿ ಜಾಗೃತರಾಗಿ. ನೋಡಿ, ಮೈಸೂರು ರಸ್ತೆಯಿಂದ ಈ ರೀತಿಯಾಗಿ ಹೋಗ್ತಾ ಇದ್ದಾರೆ. ಇದು ಮೈಸೂರದು, ತುಮಕೂರು ರಸ್ತೆಯಲ್ಲಿ ಇನ್ನೂ ಜನ ಹೋಗ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಬೆಂಗಳೂರನ್ನು ಬಿಟ್ಟು ತುಂಬ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ, ಬೆಂಗಳೂರಿನಿಂದ ಆಚೆಗೆ. ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಯಾವ್ಯಾವ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ನಿಮ್ಮ ಊರುಗಳಲ್ಲಿರುವಂಥವ್ರು ನೀವೇ ಎಚ್ಚರಿಕೆಯಿಂದ ಇರಿ. ಹಾಕೊಳ್ಳಿ ಗೇಟ್ಗಳನ್ನು, ಊರಿನಿಂದ ಆಚೆ ಒಂದೇನಾದರೂ ವ್ಯವಸ್ಥೆ ಮಾಡಿ. ಸಮುದಾಯ ಭವನಗಳಿರುತ್ತೆ, ಶಾಲೆಗಳಿರುತ್ತೆ, ಏನೇನೋ ಒಂದು ಒಂದು ಇದ್ದೇ ಇರುತ್ತೆ ಅಲ್ಲ, ಒಂದು ಹಾಲ್ ಗಿಲೋ ಯಾವುದೋ ಒಂದು ರೀತಿಯ ಕಲ್ಯಾಣ ಮಂಟಪನೇ ಇರ್ಬೋದು, ಯಾವುದೇ ಇರಲಿ, ಅವರನ್ನಲ್ಲಿ ಕ್ವಾರಂಟೈನ್ ಹಾಕಿ ಟೆಸ್ಟನ್ನು ಮಾಡಿಸಿ, ಇಲ್ಲ ಒಂದು 14 ದಿನ ಅಲ್ಲೇ ಇರೋಕ್ಕೆ ಹೇಳಿ, ಆಮೇಲೆ ಅವ್ರನ್ನ ಟೆಸ್ಟ್ ಮಾಡಿಸ್ಕೊಂಡು ಒಳಗಡೆಗೆ ಸೇರಿಸ್ಕೊಳ್ಳಿ. ಅವ್ರದ್ದೇ ದುಡ್ಡಲ್ಲೇ ಮಾಡಿಸಿ, ಯಾರು ಯಾರ್ದು ಖರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ನಿಮ್ಮ ನಿಭಾಯಿಸೋದೇ ಈಗ ಕಷ್ಟ ಇದೆ, ಸೊ ಅವರ ಖರ್ಚಲ್ಲಿ ಅವ್ರಿಗೆ ಮಾಡಿಸ್ಕೊಳ್ಳಿ, ಯಾರು ಹೋಗೋಕ್ಕೆ ಹೇಳಿದ್ದಾರೆ ಅಂಥೇಳಿ. ಸೊ ಹಾಗಾಗಿ ಯಾರಿಗೂ ಅವಕಾಶ ಕೊಡಬೇಡಿ. ನೋಡಿ ಅಲ್ಲಿ ಹೆಂಗೆ ಹೋಗ್ತಾ ಇದಾರೆ ಅಂಥೇಳಿ, ಕಾರ್ ಮಾಡ್ಕೊಳ್ಳೋದು ಹೋಗೋದು, ಕಾರ್ ತೊಗೊಳ್ಳೋದು ಹೋಗೋದು, ಎಲ್ಲರೂ ಕಾರ್ ಇದ್ದವರೆ, ಏನು ತಲೆ ಕೆಡಿಸ್ಕೊಳ್ಬೇಡಿ. ಅವ್ರು ಕಾರ್ನಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ಎಲ್ಲರೂ ಇದ್ದವರೇ ಇರ್ತಾರೆ, ಯಾರು ಇಲ್ಲದವರಂತೂ ಇರಲ್ಲ ಅದರಲ್ಲಿ. ಅವ್ರ ದುಡ್ಡಲ್ಲೇ ಅವರಿಗೆ ಕ್ವಾರಂಟೈನ್ ಮಾಡೋಕ್ಕೆ ಹೇಳಿ, ಅವ್ರ ದುಡ್ಡಲ್ಲೇ ಅವರು ಇರಬೇಕು. ಸೊ ನಿಮ್ಮ ಹಳ್ಳಿಗಳಿಗೆ ನೀವೇ ಜವಾಬ್ದಾರಿಯಾಗಿ, ನೀವೇ ಒಂದು ರೀತಿಯಾಗಿ ಯೋಧರಾಗಿ ನಿಂತ್ಕೊಳ್ಳಿ, ಕಾಯ್ಕೊಳ್ಳಿ ಅಲ್ಲಿ. ನೋಡಿ, ಎರಡೂ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಅಪ್ಪ, ಈ ದೃಶ್ಯಗಳನ್ನು ನೋಡ್ತಾ ಇದ್ದರೆ ನಮಗೆ ಆತಂಕ ಆಗ್ಬಿಡುತ್ತೆ. ನಮಗೆ ಅವ್ರು ಹೋಗ್ತಾ ಇರೋದು ನಮಗೆ ಆತಂಕ ಅಲ್ಲ, ಅವ್ರು ಹೋಗುವಂಥ ಹಳ್ಳಿಗಳ ಪರಿಸ್ಥಿತಿ ಏನಪ್ಪ ಅನ್ನೋ ಆತಂಕ ನಮಗೆ. ನೋಡಿ, ಯಾವ ಪ್ರಮಾಣದಲ್ಲಿ ಇವ್ರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಇದು ನಿರೀಕ್ಷೆ ಇತ್ತು, ಯಾವಾಗ ಸರ್ಕಾರ ಮೊನ್ನೆನೇ ಅನೌನ್ಸ್ ಮಾಡ್ತೋ ಆವಾಗಲೇ ನಿರೀಕ್ಷೆ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಲಾಕ್ಡೌನ್ ಟೈಮಲ್ಲಿ ಹೋಗೋರು ಹೋಗಲಿ, ಬರೋರು ಬರಲಿ ಅಂತೇಳಿ ಅವತ್ತು ಸ್ಟೇಟ್ಮೆಂಟನ್ನು ಕೊಟ್ಟು ಕಳಿಸ್ಬಿಟ್ರು. ಇವತ್ತು ಸ್ಟೇಟ್ಮೆಂಟನ್ನು ಕೊಡದೇ ಅನೌನ್ಸನ್ನು ಲಾಕ್ಡೌನ್ ಅನೌನ್ಸ್ ಮಾಡಿ, ಪಾಪ ಅವ್ರ ಉದ್ದೇಶ ಬೇರೆ ಇರುತ್ತೆ. 2 ದಿನ ಟೈಮ್ ಕೊಟ್ಬಿಟ್ಟು ಅವ್ರ ಪಾಪ ಏನೇನು ಮನೇಲಿ ಸಾಮಾನುಗಳನ್ನು ತಂದಿಟ್ಕೊಳ್ಬೇಕು ಅನ್ನೆಲ್ಲ ಸಾಮಗ್ರಿಗಳನ್ನು ತಂದಿಟ್ಕೊಳ್ಳಿ ಅಂತ ಕೊಟ್ಟರು. ಬಟ್ ಅದರ ಉದ್ದೇಶ ದುರುದ್ದೇಶ ಆಗೋದು ಸಹಜ ಅನ್ನೋದು ಗೊತ್ತಿದೆ, ಹಿಂದೆ ಆಗಿದೆ. ಅದೇ ಪರಿಸ್ಥಿತಿ ಈಗಲೂ ಮಾಡಿಕೊಡ್ತಾ ಇದ್ದೀರಾ, ಮಾಡಿಕೊಟ್ಟಾಯಿತು, ಇನ್ನೇನು, ಜನ ಹೋಗ್ತಾ ಇದ್ದಾರೆ. ನೋಡಿ ಯಾವ ಪರಿಸ್ಥಿತಿಯನ್ನು ತಂದಿಟ್ಟಿದ್ದೀರಾ ಅಂತೇಳಿ. ಲಾರಿ ಸಮೇತವಾಗಿ, ಟೆಂಪೋ ಸಮೇತವಾಗಿ ಬಸ್ಗಳಲ್ಲೂ ಹೋಗ್ತಾ ಇದ್ದಾರೆ, ಕಾರ್ಗಳಲ್ಲೂ ಹೋಗ್ತಾ ಇದ್ದಾರೆ, ಆಟೋಗಳಲ್ಲೂ ಹೋಗ್ತಾ ಇದ್ದಾರೆ, ಬೈಕ್ಗಳಲ್ಲೂ ಹೋಗ್ತಾ ಇದ್ದಾರೆ. ಏನೇನು ವಾಹನಗಳು ಸಿಗುತ್ತೋ, ಅವ್ರಿಗೆ ಏನೇನು ಸಿಕ್ಕಿದೆಯೋ ಅವನ್ನೆಲ್ಲ ಮಾಡಿಕೊಂಡು ಊರು ಬಿಟ್ಟು ಊರಿಗೆ ಹೋಗ್ತಾ ಇದ್ದಾರೆ. ಸಮಸ್ಯೆ ಸಮಸ್ಯೆ ಸಮಸ್ಯೆಗೆ ಸುಳಿಯುತ್ತೀರಾ. ಈಗ ಅವರೇನೋ 1 ವಾರಕ್ಕೆ ಮಾತ್ರ ಹೋಗ್ತಾ ಇದ್ದಾರೆ, 1 ವಾರದಲ್ಲಿ ಅದರಲ್ಲಿ ಇರೋರು ಯಾರಾದರೂ ಪಾಸಿಟಿವ್ ಇರೋರು ಮತ್ತೆ ವಾಪಸ್ ಲಾಕ್ಡೌನ್ ಮುಗಿದ ತಕ್ಷಣವೇ ಮತ್ತೆ ವಾಪಸ್ ಬರ್ತಾರೆ. ಆವಾಗ ಸ್ಪ್ರೆಡ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಅವ್ರು ಅಲ್ಲೂ ಸ್ಪ್ರೆಡ್ ಮಾಡ್ತಾರೆ, ಮತ್ತೆ ವಾಪಸ್ ಇಲ್ಲೂ ಬಂದು ಇಲ್ಲೂ ಸ್ಪ್ರೆಡ್ ಮಾಡ್ತಾರೆ. ಒಟ್ಟಿನಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ, ಅವ್ರಿಗೆ ಗೊತ್ತೇ ಇರಲ್ಲ ಎಸಿಂಪ್ಟಮೆಟಿಕ್ ಕೇಸ್ಗಳು, ಅವ್ರಿಗೆ ಗೊತ್ತೇ ಇರಲ್ಲ. ಪಾಪ ಅವರು ಹೋಗ್ತಾರೆ, ಹಳ್ಳಿಯಲ್ಲಿರುವಂಥ ಯಾರಾದರೂ ವಯಸ್ಸಾರದವರು ಇರ್ತಾರೆ, ಅವ್ರಿಗೆ ಅದೇನಾದರೂ ಬಂದ ತಕ್ಷಣ ಅವರಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಇವರಲ್ಲಿ ಕಾಣಿಸ್ಕೊಂಡಿರಲ್ಲ ಲಕ್ಷಣಗಳು, ಅವರಲ್ಲಿ ಲಕ್ಷಣಗಳು ಕಾಣಿಸೋಕೆ ಶುರುವಾಗುತ್ತೆ. ಅವರು ಒದ್ದಾಡ್ತಾರೆ, ಅದಾದ ನಂತರ ಏನು ಹಂಗೆ ಸಹಜವಾಗಿ ಕೆಮ್ಮು ಜ್ವರ ಬಂದಿದೆ ಬಿಡು ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಇವ್ರು ಇಲ್ಲಿಗೆ ಮತ್ತೆ ವಾಪಸ್ ಬರ್ತಾರೆ 1 ವಾರ ಆದಮೇಲೆ, ಇಲ್ಲಿ ಮತ್ತೆ ಓಡಾಡ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡಿ ಓಡಾಡಿ ಸೋಂಕನ್ನು ಹೆಚ್ಚಿಗೆ ಮಾಡ್ತಾನೆ ಇರ್ತಾರೆ. ದಯವಿಟ್ಟು ನಿಮ್ಮ ಹಳ್ಳಿಯಲ್ಲಿ ನೀವು ಕೇರ್ಫುಲ್ ಆಗಿರಿ. ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಅಣ್ಣನೇ ಆಗಿರ್ಬೋದು, ನಿಮ್ಮ ತಮ್ಮನೇ ಆಗಿರ್ಬೋದು, ಯಾರನ್ನು ಸೇರಿಸಿಕೊಳ್ಳಬೇಡಿ ಈ ಸಂದರ್ಭದಲ್ಲಿ. ಕ್ವಾರಂಟೈನ್ ಮಾಡು, ನೆಗೆಟಿವ್ ಮಾಡು, ವಾಪಸ್ ಬಾ ಅಂತ ಹೇಳು. ನಿಮ್ಮ ತಂದೆ ತಾಯಿಗಳಿಗೆ ರಿಸ್ಕಲ್ಲಿ ಹಾಕಬೇಡಿ ಅಷ್ಟೇ. ಅಲ್ಲಿನ ಪರಿಸ್ಥಿತಿಗಳನ್ನ ತೋರಿಸ್ತೇನೆ. ಪ್ರತಿ ಭಾನುವಾರ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಏನು ವಾಹನಗಳ ಸಂಚಾರ ಇರಲಿಲ್ಲ. ಸೊ ಕಂಪ್ಲೀಟ್ ಆಗಿ ನಿನ್ನೆ ಕೂಡ ಬಂದ್ ಆಗಿ ಲಾಕ್ಡೌನ್ ಯಶಸ್ವಿಯಾಗಿತ್ತು. ಇವತ್ತು ಏಕಾಏಕಿ ಎಲ್ಲಾ ವಾಹನಗಳು ರಸ್ತೆಗೆ ಇಳಿದಿರೋದ್ರಿಂದ ಗೊರಗುಂಟಪಾಳ್ಯದಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗ್ತಿರುವಂತಹ ಜನರಿಂದ ಟ್ರಾಫಿಕ್ ಸಮಸ್ಯೆ ಆದ್ರೆ, ಮತ್ತೊಂದು ಕಡೆ ನಗರ ಭಾಗಕ್ಕೆ ಬರ್ತಿರುವಂತಹ ವಾಹನಗಳಿಂದ ಸಂಪೂರ್ಣ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು ಕಾರ್ಗಳಾಗಿರಬಹುದು, ಟೂ ವೀಲರ್ಗಳಾಗಿರಬಹುದು, ಬಸ್ಗಳಾಗಿರಬಹುದು, ಸಂಪೂರ್ಣವಾಗಿ ಏಕಾಏಕಿಯಾಗಿ ಎಲ್ಲಾ ವಾಹನಗಳು ರಸ್ತೆಗೆ ಇಳಿದಿವೆ. ಸೊ ಹಾಗಾಗಿ ರಸ್ತೆಯ ತುಂಬಾ ವಾಹನಗಳು ನಿಂತಿರುವಂತಹ ದೃಶ್ಯ ನಿಮ್ಗೆ ಕಂಡು ಬರ್ತದೆ. ನಾವು ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ.
ಗೊರಗುಂಟೆಪಾಳ್ಯದಲ್ಲಿ ಯಾವ ರೀತಿಯಾದಂತಹ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಅನ್ನುವಂಥದ್ದು. ಸ್ಲೋ ಮೂವಿಂಗ್ನಲ್ಲಿ ವಾಹನಗಳು ಸಂಚಾರ ಆಗ್ತಿದ್ದಾವೆ. ಇದೆಲ್ಲದಕ್ಕೂ ಎಫೆಕ್ಟ್ ಒಂದೇ, ಸೋಮವಾರ ಏನು ಎಂದಿನಂತೆ ಜನಜೀವನ ಪ್ರಾರಂಭವಾಗ್ತಿದೆ. ಸೊ ಇವತ್ತು ಮತ್ತೆ ನಾಳೆ ಮಾತ್ರ ಅದಕ್ಕೆ ಅವಕಾಶ ಇರುವಂಥದ್ದು. ಆಮೇಲೆ ಸಂಪೂರ್ಣವಾಗಿ ಲಾಕ್ಡೌನ್ ಆಗೋದ್ರಿಂದ ಸೊ ಅಗತ್ಯ ವಸ್ತುಗಳ ಖರೀದಿ ಇರ್ಬೋದು, ಇನ್ನಿತರ ಕೆಲಸಗಳಿಗೆ ಜನರು ವಾಹನಗಳ ಮೂಲಕ ಹೊರಗಡೆ ಬರ್ತಿರುವಂಥದ್ದು. ಸೊ ಹಾಗಾಗಿ ಬಹುತೇಕ ನಗರದ ಎಲ್ಲ ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಟ್ರಾಫಿಕ್ ದೃಶ್ಯಗಳು ನಮಗೆ ಕಂಡು ಬರುತ್ತೆ. ಕ್ಯಾಮ್ರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ನೋಡಿ ಹೇಗೆ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅಂತ ಹೇಳಿ, ಅವರಿಗೆ ಅವ್ರದ್ದೇ ಚಿಂತೆ. ಏನು ಮಾಡ್ತೀರಾ, ಇಲ್ಲಿ ಲಾಕ್ಡೌನ್ ಆಗಿಬಿಟ್ರೆ ಏನು ಮಾಡೋದು, ನಡಿ ಅಲ್ಲಿ ಹೋಗಿ ಒಂದಿಷ್ಟು ಓಡಾಡೋಕ್ಕಾದರೂ ಟೈಮ್ ಸಿಗುತ್ತೆ, ಇಲ್ಲಿ ಓಡಾಡೋಕ್ಕಾಗುತ್ತಾ, ಲಾಕ್ಡೌನ್ ಮನೇಲೇ ಇರಬೇಕು, ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ. ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ನಂತರ ಅಲ್ಲಿ ಸ್ಪ್ರೆಡ್ ಮಾಡಿ ನಾನು ಬರ್ತೀನಿ, ಅಲ್ಲಿರೋರಿಗೆ ನಾನು ತೊಂದರೆ ಕೊಡ್ತೀನಿ ಅನ್ನೋ ಒಂಚೂರಾದರೂ ಕಾಳಜಿ ಇದೆಯಾ ಇವರಿಗೆ? ಯಾರೆಲ್ಲ ಊರು ಬಿಟ್ಟು ಹೋಗದೆ ಬೆಂಗಳೂರಲ್ಲೇ ಉಳ್ಕೊಳ್ಳೋಕ್ಕೆ ಯೋಚನೆ ಮಾಡಿದಿರೋ, ನಿಮಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಸರ್. ಯಾರೆಲ್ಲ ಬೆಂಗಳೂರನ್ನು ಬಿಟ್ಟು ಊರ ಕಡೆಗೆ ಹೋಗ್ತಾಯೇನೆ ಅಂತಿದ್ದಿರೋ, ನಿಮಗೊಂದು ಏನು ನೀವೇನು ಬೈಕ್ ಕೊಳ್ತಿರೋ ಬೈಕೊಳ್ಳಿ, ನನಗಂತೂ ಗೊತ್ತಿಲ್ಲ. ನಿಮಗಿಷ್ಟ ಒಂದು ರೀತಿಯಲ್ಲಿ ಶಬ್ದವನ್ನು ಹಾಕ್ಕೊಂಡು ಬೈಕೊಳ್ಳಿ ಅವರಿಗೆ, ನನಗೆ ಹೇಳೋಕ್ಕಾಗಲ್ಲ. ಕಾರಣ ಒಂದು ವಾರ ನಿಮಗಾಗಲ್ಲ, ನಾನು ಹೋಗ್ಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಅನ್ನೋದಾದರೆ ಯಾಕೆ ಬೆಂಗಳೂರಿಗೆ ಬರಬೇಕಾಗಿತ್ತು ನೀವೆಲ್ಲ ಅಂತ, ಯಾಕೆ ಬೆಂಗಳೂರಲ್ಲಿ ಬಂದಿರಬೇಕಾಗಿತ್ತು ನೀವೆಲ್ಲ? ಇದ್ದಾಗ ಮಾತ್ರ ಬೆಂಗಳೂರು ಬೇಕಾಗಿತ್ತು, ಈಗ ಇಲ್ಲದೇ ಇರುವಾಗ ಬೆಂಗಳೂರು ಬೇಡ ಅಂತ ಹೋಗೋದಾ ನಿಮಗೆ? ಸರಿನಾ ಇದು? ಹಳ್ಳಿಗಳ ಪರಿಸ್ಥಿತಿ ಅದನ್ನು ನೋಡ್ತಿದ್ದೀರಾ? ಅಲ್ಲಿಯವರ ಯೋಚನೆ ಮಾಡಿ. ನಿಮ್ಮ ಯೋಚನೆ ನೀವು ಮಾಡದೇ ಇದ್ರು ಕೂಡ ನಿಮ್ಮ ತಂದೆ ತಾಯಿನೋ, ನಿಮ್ಮ ಮನೇಲಿರುವಂಥ ಹಿರಿಯರು, ವಯಸ್ಸಾದವ್ರ ಬಗ್ಗೆ ಆದರೂ ಕಾಳಜಿ ವಹಿಸ್ಕೊಳ್ಳಿ. ಸಾಧ್ಯ ಆದರೆ ಹೋಗ್ಬಿಟ್ಟು ಎಲ್ಲಾದರೂ ಒಂದು ಕಡೆಗೆ ಇದ್ದುಬಿಡಿ, ನೀವೇ ಟೆಂಟ್ ಗಿಂಟ್ ಹಾಕ್ಕೊಂಡು ಮನೆಗೆ ಹೋಗ್ಬೇಡಿ ದಯವಿಟ್ಟು.